ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಎಲ್ಲ ಬಳ್ಳಾರಿ ನಗರ ನಾಗರಿಕರಿಗೆ ನಮಸ್ಕಾರಗಳು. ತಮ್ಮೆಲ್ಲರಿಗೂ ಗೊತ್ತಿದೆ, ಈಗ ಸ್ಕೂಲ್ಸ್ ಕಾಲೇಜಸ್ ಎಲ್ಲ ಓಪನ್ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಈಗ ನಮಗೆ ಬಿಸ್ನೆಸ್ ಎಲ್ಲ ಅಂದರೆ ಆ್ಯಕ್ಟಿವ್ ಆಗಿ ನಡೀತಾ ಇದೆ. ಮತ್ತು ನಮಗೆ ಕೆಲವು ದಿನದಲ್ಲಿ ನಮಗೆ ಬಳ್ಳಾರಿ ನಗರ ಮತ್ತು ರೂರಲ್ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಇರುವ ಅಂದರೆ ಸಿಟಿ ಔಟ್ಸ್ಕರ್ಟ್ಸ್ನಲ್ಲಿ ಇರುವ ಜಾಗದಲ್ಲಿ ಸಂಜೆ ಈವ್ನಿಂಗ್ ಬಂದು ಕೆಲವರು ಪಾರ್ಟಿ ಮಾಡ್ತಾ ಇದ್ದಾರೆ. ಮತ್ತು ಅಥವಾ ಹೋಗುವವರಿಗೆ ಚಾಲಕರಿಗೆ ಡ್ರೈವರ್ಸ್ಗೆ ಒಂಥರ ಭಯನೂ ಹಾಕ್ತಾ ಇದ್ದಾರೆ, ಅಥವಾ ಸಮಥಿಂಗ್ ಒನ್ ಆರ್ ಎರಡು ಕಾಲ್ಸ್ ಬಂದಿದೆ ನಮಗೆ, ಒಂದೇ ಎರಡು ಕಾಲ್ಸ್ಗಳು ಬಂದಿದ್ದೇವೆ. ಅದೇ ರೀತಿಯಲ್ಲಿ ಈಗ ಈ ರೂರಲ್ ಏರಿಯಾಗೆ ಹೋಗುವವರು ಸಂಜೆ ಬಳ್ಳಾರಿಯಿಂದ ಎಲ್ಲ ಇಲ್ಲಿ ಏನೇದೋ ಅವ್ರು ತಗೋಬೇಕಾಗಿತ್ತು, ಮತ್ತು ಶಾಪಿಂಗ್ ಮಾಡಬೇಕಾ ಎಲ್ಲ ಮಾಡಿಬಿಟ್ಟು ಔಟ್ಸ್ಕರ್ಟ್ಸ್ ಸಿಟಿ ಔಟ್ಸ್ಕರ್ಟ್ಸ್ನಲ್ಲಿ ಕೂತ್ಕೊಂಡು ಮತ್ತು ಕುಡಿದು ಒಂದು ಅಂಥ ಘಟನೆಗಳು ಆಗಿದ್ದಾವೆ. ಸೊ ಅದನ್ನು ಒಂದು ಅವಾಯ್ಡ್ ಮಾಡಲಿಕ್ಕೆ ಎಸ್ಪೆಷಲಿ ಬಳ್ಳಾರಿ ನಗರದಲ್ಲಿ ಆ್ಯಂಡ್ ಈ ನಾಲ್ಕು ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಏನೇನು ನಮಗೆ ಬರುತ್ತೆ, ಬ್ರೂಸ್ಪೇಟ್, ಗಾಂಧಿನಗರ್, ಕೌಲ್ ಬಜಾರ್, ಮಳೆ ಬಳ್ಳಾರಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಠಾಣೆಯಲ್ಲಿ ಈ ಹೋಲ್ ಬಳ್ಳಾರಿ ಸಿಟಿನಲ್ಲಿ ಒಂದು 30 ಬೈಕಿಂದ ಅಂದರೆ ಒಂದು ವಿಸಿಬಲ್ ಪೊಲೀಸಿಂಗ್ ಇರಬೇಕು ಅಂತ ಉದ್ದೇಶದಿಂದ ಗುಡ್ ಈವ್ನಿಂಗ್ ಬಳ್ಳಾರಿ ರೌಂಡ್ಸ್ ಅಂತ ಒಂದು ಮಾಡಿದ್ದೀವಿ. ಗುಡ್ ಈವ್ನಿಂಗ್ ಬಳ್ಳಾರಿ ರೌಂಡ್ಸ್ ಅಂತ ಒಂದು ಮಾಡಿ ಪ್ರಯತ್ನ ಮಾಡ್ತಾ ಇದ್ದು ಹೊಸದಾಗಿ. ಇದರಲ್ಲಿ ಏನಂದರೆ ಮಿನಿಮಮ್ ಒಂದು 30 ಬೈಕ್ಸ್ ಮತ್ತು ಇಬ್ಬರು ಆಫೀಸರ್ಗಳು ಇರ್ತಾರೆ. ಅವರು ಫಸ್ಟ್ ಒಂದು 2 ರೌಂಡ್ಸ್ 2 ಅವರ್ಸ್ ಮಾರ್ನಿಂಗ್ ಅಂದರೆ ನಮಗೆ ಹೇಳಬೇಕಂದ್ರೆ ಸಂಜೆ 6 ರಿಂದ 8 ಗಂಟೆವರೆಗೆ ಹೋಲ್ ಸಿಟಿ ರೌಂಡ್ಸ್ ಮಾಡ್ತಾರೆ, ಎಲ್ಲರೂ ಸೇರಿ ರೂಟ್ ಮಾಡಿಸ್ತಾರೆ. ಆಮೇಲೆ ಅವರವರು ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನೈಟ್ ರೌಂಡ್ಸ್ 11 ಗಂಟೆವರೆಗೆ ಎಲ್ಲರೂ ನೈಟ್ ರೌಂಡ್ಸ್ ಮಾಡ್ತಾರೆ. ಸೊ ಅದರಿಂದ ಈ ಬಾರ್ಸ್ಗಳಾಗಲಿ ಮತ್ತು ಶಾಪ್ಸ್ಗಳು ಆಗಲಿ, ಕ್ಲೋಸ್ ಆದವರೆಗೂ ಹೊರಗಡೆ ಇರುವವರು ಮತ್ತು ನ್ಯೂಸೆನ್ಸ್ ಮಾಡೋರು ಎಲ್ಲರೂ ಒಂದು ನಾವೆಲ್ಲ ಪ್ರಾಪರಾಗಿ ಸಿಟಿ ಕ್ಲೋಸ್ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಸೊ ಇದನ್ನು ಯಾರು ತಮ್ಮ ತಮ್ಮ ಏರಿಯಾದಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಮತ್ತು ಇಂಥದ್ದು ಏನಾದರೂ ಇದ್ದರೆ ಡೆಫಿನೆಟ್ಲಿ ಅವ್ರನ್ನ ನಾವು ತಿಳಿಸಿದರೆ ನಾವು ಆ ಏರಿಯಾಗಳಲ್ಲಿ ಜಾಸ್ತಿ ರೌಂಡ್ಸ್ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಈ ಗುಡ್ ಈವ್ನಿಂಗ್ ಬಳ್ಳಾರಿ ರೌಂಡ್ಸ್ ಏನಿದೆ ಇದು ಎಲ್ಲರೂ ಯೂಸ್ ಮಾಡ್ಕೋಬೇಕು, ಮತ್ತು ಇದನ್ನ ಬಗ್ಗೆ ಅವ್ರಿಗೆ ಎಲ್ಲರಿಗೂ ತಿಳಿವಳಿಕೆ ಇರಬೇಕು ಅಂತ ಹೇಳಿ ನಮ್ಮೆಲ್ಲರದ್ದು ವಿನಂತಿ. ಥ್ಯಾಂಕ್ ಯು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.